ಮಹರ್ಷಿ ವಾಲ್ಮೀಕಿ ಎಸ್ಟಿ ನಿಗಮದಲ್ಲಾದಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೆಳ್ಳಂ ಬೆಳಿಗ್ಗೆ ಇಡಿ 18 ಕಡೆಗಳಲ್ಲಿ ರೇಡ್ ಮಾಡಿತು. ಈ ರೇಡ್ಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ನಿವಾಸದಲ್ಲಿ ಈಗಲೂ ಕೂಡ ಇಡಿ ರೇಡ್ ಮುಂದುವರೆದಿದೆ. ಯಾವುದೇ ಕ್ಷಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುವ ಸಾಧ್ಯತೆ ಇದೆ. ಬೆಳಿಗ್ಗೆ 7:30 ಮಾಜಿ ಸಚಿವ ನಾಗೇಂದ್ರ ನಿರಂತರವಾದಂತಹ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಡಾಲರ್ಸ್ ಕಾಲನಿಯ ಅಪಾರ್ಟ್ಮೆಂಟ್ ನಲ್ಲಿ ನಾಗೇಂದ್ರಗೆ ಇಡಿ ರೇಡ್, ಇಡಿ ಗ್ರಿಲ್ ಮಾಡ್ತಾ ಇದೆ. ನಿರಂತರ 8 ಗಂಟೆಯಿಂದ ನಡೀತಾ ಇರುವಂತಹ ವಿಚಾರಣೆ, ಬಹುಕೋಟಿ ಹಗರಣದ ಸಾಕ್ಷ್ಯಗಳಿಗಾಗಿ ನಾಗೇಂದ್ರ ಸಮ್ಮುಖದಲ್ಲಿಯೇ ಇಡಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಮಾಜಿ ಸಚಿವ ನಾಗೇಂದ್ರ ನಿವಾಸದಲ್ಲಿ 8 ಗಂಟೆಯಿಂದಲೂ ಇಡಿ ತಲಾಶ್ ಆಗ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುವ ಸಾಧ್ಯತೆ ಇದೆ. ನಾಗೇಂದ್ರ ಮನೆ, ಕಚೇರಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಜಾಲಾಡ್ತಾ ಇದ್ದಾರೆ. ಬೆಳ್ಳಂ ಬೆಳಿಗ್ಗೆ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಶಾಕ್ ಆಗಿದೆ. ಇನ್ನು ನಿದ್ರೆಯಲ್ಲಿದ್ದಂತಹ ನಾಗೇಂದ್ರ ಇಡಿ ಅಧಿಕಾರಿಗಳು ಒಂದೇ ಅವರನ್ನ ಎಬ್ಬಿಸ್ತಾ 7:30 ನಿರಂತರವಾದಂತಹ ವಿಚಾರಣೆ ನಡೀತಾ ಇದೆ. ಡಾಲರ್ಸ್ ಕಾಲೋನಿಯ ಅಪಾರ್ಟ್ಮೆಂಟ್ ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ, ನಿರಂತರವಾಗಿ 8 ಗಂಟೆಯಿಂದಲೂ ಕೂಡ ಮಾಜಿ ಸಚಿವ ನಾಗೇಂದ್ರ ಇಡಿ ಅಧಿಕಾರಿಗಳ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಒಂದ್ ಕಡೆ ತಲಾಶ್ ನಡೀತಾ ಇದೆ, ಮತ್ತೊಂದ್ ಕಡೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ? ಖಂಡಿತ ವೀಣಾ, ವಾಲ್ಮೀಕಿ ನಿಗಮದ ಏನು ಪ್ರಕರಣ ಏನಿದೆ, ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ SIT ಕೂಡ ನೋಟಿಸ್ ಕೊಟ್ಟು ಸತತ ವಿಚಾರಣೆ ನಡೆಸಿದ್ರು. ಇವತ್ತು ಇಡಿ ಕೂಡ ನಾಗೇಂದ್ರಗೆ, ಮಾಜಿ ಸಚಿವ ನಾಗೇಂದ್ರಗೆ ಶಾಕ್ ಕೊಟ್ಟಿರ್ತಕ್ಕಂಥದ್ದು. ಬೆಳ್ಳಂ ಬೆಳಗ್ಗೆ ಸುಮಾರು 7 ಗಂಟೆ ಸುಮಾರಿಗೆ ಸಹ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಮನೆಯ ಕದ ತಟ್ಟಿರ್ತಕ್ಕಂಥದ್ದು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸುಮಾರು 18 ಕಡೆಗಳಲ್ಲಿ ಏಕಕಾಲಕ್ಕೆ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಮನೆ ಮೇಲೆ ಇಡಿ ದಾಳಿ ಆಗುತ್ತೆ. ಮುಖ್ಯವಾಗಿ 7:05 ನಾಗೇಂದ್ರ ಅವರ ಮನೆಯ ಕದ ತಟ್ಟುತ್ತಾರೆ. ಆ ಸಂದರ್ಭದಲ್ಲಿ ಒಂದು 10 ನಿಮಿಷಗಳ ಕಾಲ ಡೋರನ್ನು ತೆಗೆಯೋದಿಲ್ಲ, ಆ ನಂತರ ಡೋರನ್ನು ತೆಗಲಾಗುತ್ತೆ. ಕೆಲಸದವರು ಬಂದು ಡೋರ್ ತೆಗೆದಿರ್ತಾರೆ. ಆ ಸಂದರ್ಭದಲ್ಲಿ ನಾಗೇಂದ್ರ ಇನ್ನೂ ಸಹ ಮಲಗಿದ್ರು ಮಾಹಿತಿ ಇರತಕ್ಕಂಥದ್ದು. ನಂತರ ಇಡಿ ಅಧಿಕಾರಿಗಳು ಅವ್ರಿಗೆ ಕರೆಸಿ ಒಂದು ಕೋರ್ಟಿಂದ ತಂದಿರತಕ್ಕಂಥ ಸರ್ಚ್ ವಾರೆಂಟು ಮತ್ತು ನೋಟಿಸನ್ನು ಅವ್ರಿಗೆ ತೋರಿಸ್ತಾರೆ. ನಂತರ ನಿಮ್ಮ ಮನೆಯನ್ನು ಸರ್ಚ್ ಮಾಡಬೇಕು ಅಂತ ಹೇಳ್ತಾರೆ. ಸರ್ಚ್ ಮಾಡಿ ಅವರ ಮೊಬೈಲನ್ನು ವಶಕ್ಕೆ ಪಡುತ್ತಾರೆ. ನಾಗೇಂದ್ರ ಅವರು ಮನೆಯಲ್ಲಿದ್ದ ಸಂದರ್ಭದಲ್ಲೇ ಸಹ ಅವರ ಪತ್ನಿ, ಮಕ್ಕಳು ಮತ್ತು ಇಬ್ಬರು ಕೆಲಸಗಾರ ಇರ್ತಾರೆ, ಅವರ PA ಹರೀಶ್ ಕೂಡ ಇರ್ತಾರೆ, ಮಂಜು ಮತ್ತು ಪಾಂಡು ಇವರೆಲ್ಲರೂ ಸಹ ಮನೆಯಲ್ಲಿದ್ದ ಸಂದರ್ಭದಲ್ಲೇ ಸಹ ರೈಡ್ ಆಗುತ್ತೆ. ಮೊದಲು ಒಂದು ಮನೆ ಏನಿದೆ ಇಲ್ಲಿ ಡಾಲೋಸ್ ಕಾಲೋನಿಯಲ್ಲಿರ್ತಕ್ಕಂಥ ಮತ್ತೊಂದು ಅಪಾರ್ಟ್ಮೆಂಟ್ ಏನಿದೆ ಮೊದಲು ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಇರೋದಿಲ್ಲ. ನಂತರ ಎರಡನೇ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಇರ್ತಾರೆ, ರೈಡ್ ಮಾಡ್ತಾರೆ, ತಪಾಸಣೆ ನಡೆಸ್ತಾ ಇರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಏನು ಕೆಲಸದವ್ರನ್ನ ಮತ್ತೊಂದು ಅಪಾರ್ಟ್ಮೆಂಟ್ ಬಳಿಗೆ ಸಹ ಕರ್ತ್ಕೊಂಬಂದು ವಿಚಾರಣೆ ನಡೆಸ್ತಾರೆ. ನಂತರ ವಾಪಸ್ ಕರ್ಕೊಂಡು ಹೋಗ್ತಾರೆ. ಮತ್ತು ಮತಿಕೆರೆಯಲ್ಲಿ ಇರ್ತಕ್ಕಂಥ ICC ಬ್ಯಾಂಕ್ ಅಕೌಂಟ್ ಏನಿದೆ ಅದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗಿ ಬ್ಯಾಂಕ್ ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿನ ಬ್ಯಾಂಕ್ ಸಿಬ್ಬಂದಿಯನ್ನು ಕರ್ಕೊಂಬರ್ತಾರೆ. ಮತ್ತು ಪ್ರಿಂಟರನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗ್ತಾರೆ. ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತಕ್ಕಂಥದ್ದು ನಿಗಮಕ್ಕೆ ಸಂಬಂಧಿಸಿದಂಥ 187 ಕೋಟಿ ಹಣವನ್ನು ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅದರಲ್ಲಿ 94.73 ಕೋಟಿ ಹಣ ಏನಿರುತ್ತೆ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಹೋಗಿರುತ್ತೆ. ಬಹುಕೋಟಿ ಹಗರಣ ಆಗಿರೋದ್ರಿಂದ ಯೂನಿಯನ್ ಬ್ಯಾಂಕ್ ಸಿಬ್ಬಂದಿ ಏನು ಆಡಳಿತಾತ್ಮಕ ಸಿಬ್ಬಂದಿ CBIಗೆ ಒಂದು ನೋಟಿಸನ್ನು ಕೊಟ್ಟಿರ್ತಾರೆ. ಆ ನಂತರ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಸಂದರ್ಭದಲ್ಲಿ ಹವಾಲಾ ಹಣ ಮತ್ತು ಸಾಕಷ್ಟು ಚಿನ್ನಾಭರಣ ವ್ಯಾಪಾರಿಗಳಿಗೆ ಅಕೌಂಟ್ಗೆ ಹಣ ಬಂದಿರುತ್ತೆ, ಮತ್ತು ಮಾರ್ವಾಡಿಗಳಿಗೆ ಬಂದಿರುತ್ತೆ, ಬಾರು ರೆಸ್ಟೋರೆಂಟು ಈ ರೀತಿ ಹಲವು ಮಂದಿಗೆ 10, 5, 20 ಲಕ್ಷ ಹಣ ಬಂದಿರುತ್ತೆ. ಇದು ಇನ್ವೆಸ್ಟಿಗೇಷನ್ ನೋಡ್ತಾ ಹೋದ ಸಂದರ್ಭದಲ್ಲಿ ಸಾಕಷ್ಟು ಹವಾಲಾ ಹಣ ಬ್ಲಾಕ್ ಮನಿ ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗುತ್ತೆ. ಹೀಗಾಗಿ ಇಡಿಗೆ ಕೂಡ CBI ಲೆಟರ್ ಬರುತ್ತೆ. ಹೀಗಾಗಿ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ. ಪದ್ಮನಾಭ ಮತ್ತು ಪರಶುರಾಮ್ ಏನಿದ್ದಾರೆ ಇಬ್ಬರನ್ನೂ ಸಹ ಪರಪ್ಪನಗರ ಜೈಲ್ಗೆ ಹೋಗಿ ಇಡಿ ವಿಚಾರಣೆ ಮಾಡ್ಕೊಂಡು
ಇರುತ್ತೆ. ಆ ಸಂದರ್ಭದಲ್ಲಿ ನೆಕ್ಕುಂಟಿ ನಾಗರಾಜ್ ಮಾಹಿತಿಯನ್ನ ಕೊಡ್ತಾರೆ. ನೆಕ್ಕುಂಟಿ ನಾಗರಾಜು ಏನ್ ಸಚಿವ, ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಸಹಾಯಕನಾಗಿರ್ತಾನೆ. ಆತನನ್ನ ಸಹ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಇವರೆಲ್ಲ ವಿಚಾರಣೆ ಮಾಡಿದ ನಂತರ ನಾಗೇಂದ್ರ ಅವರು ಮೌಖಿಕವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಅವರ ಕಾಲ್ ಡೀಟೇಲು, ಅವರ ಟವರ್ ಡಂಪು, ಬ್ಯಾಂಕ್ ಟ್ರಾನ್ಸಾಕ್ಷನ್ನು ಮತ್ತೆ ಅಕೌಂಟ್ ಟ್ರಾನ್ಸಾಕ್ಷನ್ನು ಮತ್ತೆ ಆ ನಿಗಮದ ಏನು ನಿಗಮದ ಕಚೇರಿ ಏನಿದೆ ಅಲ್ಲಿ ಹೋಗಿರ್ತಕ್ಕಂಥದ್ದು ಸಿ ಸಿ ಟಿ ವಿ ಫುಟೇಜ್ಗಳಾಗಿರ್ಬೋದು, ಲೆಡ್ಜರ್ ಬುಕ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಮತ್ತೆ ಅವರ ಪಿ ಎ ನಾಗೇಂದ್ರ ಅವರ ಪಿ ಎ ಆಗಿರ್ತಕ್ಕಂಥ ಹರೀಶ್ ಕೂಡ ಈಗ ಹರೀಶ್ನ ಅರೆಸ್ಟ್ ಮಾಡಲಾಗಿದೆ. ಹರೀಶ್ 25 ಲಕ್ಷ ಹಣವನ್ನು ಕ್ಯಾಶ್ ಆಗಿ ಸ್ವೀಕರಿಸಿರ್ತಾನೆ. ಮತ್ತೊಂದೆಡೆ ಆತನ ಅಕೌಂಟ್ಗೆ ನಿಗಮದಿಂದ 80 ಲಕ್ಷ ಹಣ ಕೂಡ ಹರೀಶ್ ಅಕೌಂಟ್ಗೆ ಸಂದಾಯ ಆಗಿತ್ತು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇದೆಲ್ಲ ಟ್ರಾನ್ಸಾಕ್ಷನ್ನು, ಇದೆಲ್ಲ ಮಾಹಿತಿಯನ್ನು ಯೂನಿಯನ್ ಬ್ಯಾಂಕಿಂದ ಇಡಿ ಅಧಿಕಾರಿಗಳು ಪಡ್ಕೊತಾರೆ. ನಂತರ ಇವತ್ತು ಒಂದು ಪ್ಲಾನನ್ನು ಮಾಡಿ ಸುಮಾರು 18 ಕಡೆ ಏಕಕಾಲಕ್ಕೆ ರೈಡ್ ಮಾಡಿರ್ತಕ್ಕಂಥದ್ದು ಡಾಲರ್ಸ್ ಕಾಲೋನಿಯ ರಾಮ್ ಕ್ಯೂ ಉತ್ಸವ್ ನಿವಾಸದ 302 ಫ್ಲಾಟ್ ನಂಬರ್ನಲ್ಲಿ ರೈಡು ಸತತ 8 ಗಂಟೆ ಕಾಲ ಇನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು. ನಾಗೇಂದ್ರ ಅವರ ಮೊಬೈಲ್ ಆಗಿರ್ಬೋದು, ಅವ್ರ ಬ್ಯಾಂಕ್ ಡೀಟೇಲ್ ಆಗಿರ್ಬೋದು, ಅವರ ಸಂಪೂರ್ಣ ಪೂರ್ವಾಪರ A to Z ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಬ್ಬರು ಅಧಿಕಾರಿಗಳು ಸಚಿವ ಮಾಜಿ ಸಚಿವ ನಾಗೇಂದ್ರ ಅವರನ್ನು ತೀವ್ರ ವಿಚಾರಣೆಗೊಳಪಡಿಸಿರ್ತಕ್ಕಂಥದ್ದು. ಸ್ಥಳೀಯ ಪೊಲೀಸರು ಹೋದರೂ ಸಹ ಏನಕ್ಕೆ ಬಂದ್ರಿ ಅಂತ ಹೇಳಿ ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು. ಇಡಿ ಅಧಿಕಾರಿಗಳು ಮತ್ತು CRPF ಯೋಧರೇನಿದ್ದಾರೆ ಅವರನ್ನು ದೆಹಲಿಯಿಂದ ಕರ್ಕೊಂಬಂದಿದ್ದಾರೆ. ಇಡಿ ಅಧಿಕಾರಿಗಳು ಮುಖ್ಯವಾಗಿ ಒಂದು ಪ್ಲಾನ್ ಮಾಡ್ತಾರೆ, ಲೋಕಲ್ ಪೊಲೀಸು KSRP ಆ ಪೊಲೀಸರನ್ನು ತೆಗೆದುಕೊಂಡ್ರೆ ಮಾಹಿತಿ ಲೀಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ದೆಹಲಿಯಿಂದಲೇ ಸಹ CRPF ಯೋಧರನ್ನು ಕರ್ಕೊಂಬಂದಿರ್ತಕ್ಕಂಥದ್ದು ಭದ್ರತೆಗೆ. ಹೀಗಾಗಿ ಎಲ್ಲ ಆ್ಯಂಗಲ್ನಲ್ಲೂ ಸಹ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಬಸವನಗೌಡ ದದ್ದಲ್ ಮನೆ ಮೇಲೆ ಯಲಂಕಾದಲ್ಲಿ ದಾಳಿ ನಡೆಯುತ್ತೆ, ಆ ಪದ್ಮನಾಭ್ ಮನೆ ಮತ್ತು ಆನಂದರಾವ್ ಸರ್ಕಲ್ ಇರಲಿರ್ತಕ್ಕಂಥ KPTCL ಕಚೇರಿ ಮೇಲೂ ಸಹ ರೈಡ್ ಆಗಿರ್ತಕ್ಕಂಥದ್ದು, ಮತ್ತು ಇಲ್ಲಿ ಡಾಲೋಸ್ ಕಾಲೋನಿಯಲ್ಲಿರ್ತಕ್ಕಂಥ ನಾಗೇಂದ್ರ ಅವರ 2 ನಿವಾಸ, ಬಳ್ಳಾರಿ, ರಾಯಚೂರು ಸೇರಿದಂತೆ ಎಲ್ಲ ಕಡೆ ಸಹ ಏಕಕಾಲದಲ್ಲಿ ಹೈದರಾಬಾದ್ನಲ್ಲೂ ದಾಳಿ ಮಾಡಿ ಎಲ್ಲ ನಿಗಮಕ್ಕೆ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಹರೀಶ್ ಪಿ ಎ ಏನು ಅರೆಸ್ಟ್ ಆಗಿದ್ದಾನೆ, ಆ ನಂತರ ನಾಗೇಂದ್ರ ಕೂಡ ಇವತ್ತು ಸಂಜೆ ಇಲ್ಲ ನಾಳೆ ಅರೆಸ್ಟ್ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ವೀಣಾ, ಎಸ್ ಕಿರಣ, ಒಂದಂತೂ ಕ್ಲಿಯರ್, ಈಗ ಇಡಿ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿರೋದ್ರಿಂದ ಈ ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನುವಂಥದ್ದು ಅರಿವಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.